ನಮಸ್ಕಾರ ವೀಕ್ಷಕರೇ. ನವರಾತ್ರಿಯ ದಿನದಂದು 9 ದೇವಿಯ ಆರಾಧನೆಯನ್ನು ಮಾಡ್ತೇವೆ. ಇದೇ ರೀತಿ ಮೋದಿ ಸರ್ಕಾರವು ಯತ್ರ ನಾರೆಸ್ತು ಪೂಜೆಯಂತೆ ರವೆಯಂತೆ ತತ್ರ ದೇವತಃ, ಅಂದರೆ ಎಲ್ಲಿ ನಾರಿಯರನ್ನು ಪೂಜಿಸ್ತಾರೋ ಅಲ್ಲಿ ಸಕಲ ದೇವಾನುದೇವತೆಗಳು ನೆಲೆಸಿರ್ತಾರೆ ಅಂತೆ. ಮೋದಿ ಸರ್ಕಾರದಲ್ಲಿ ಮಹಿಳೆಯರಿಗೋಸ್ಕರ ಹಲವಾರು ಯೋಜನೆಗಳನ್ನು ತಂದಿದ್ದಾರೆ. ಅದೇ ರೀತಿ ನಾರಿ ಶಕ್ತಿ ಏನೆಂಬುದನ್ನು ತೋರಿಸುವ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ನಾರಿ ಶಕ್ತಿ ಭಾರತದ ಮಹಿಳಾ ಸ್ವಾವಲಂಬನೆ, ಆರ್ಥಿಕ ಪ್ರಗತಿಯ ಜೊತೆ ಮಹಿಳಾ ಸಬಲೀಕರಣದ ಲಕ್ಷ್ಯ ಹೊಂದಿದೆ. ಭಾರತದ ಆತ್ಮನಿರ್ಭರತೆಯ ಹಾದಿಯಲ್ಲಿಯೂ ನಾರಿ ಶಕ್ತಿಯ ಪಾತ್ರ ಮುಖ್ಯವಾಗಿದೆ. ನಾರಿ ಶಕ್ತಿ ಎಂಬುದು ಧೈರ್ಯ, ಬುದ್ಧಿವಂತಿಕೆ ಮತ್ತು ಸಮರ್ಪಣ ಭಾವದ ಪ್ರತೀಕವಾಗಿದೆ. ಆತ್ಮನಿರ್ಭರ ಭಾರತದ ಲಕ್ಷ್ಯದಲ್ಲೂ ಸಾಧಕ ಮಹಿಳೆಯರ ಪಾತ್ರವು ಮಹತ್ತರವಾಗಿದೆ. ಶಿಕ್ಷಣ, ಕ್ರೀಡೆ, ಸಾಮಾಜಿಕ, ರಾಜಕೀಯ, ವಿಜ್ಞಾನ, ತಂತ್ರಜ್ಞಾನ, ರಕ್ಷಣಾ ಕ್ಷೇತ್ರದಲ್ಲೂ ಭಾರತೀಯ ಮಹಿಳೆಯರ ಸಾಧನೆ ಪಥದಲ್ಲಿ ಮುಂಚೂಣಿಯಲ್ಲಿದೆ. ಕೇಂದ್ರ ಸರ್ಕಾರದ ಮಹಿಳಾ ಮಹತ್ವಾಕಾಂಕ್ಷಿ ಯೋಜನೆಗಳು ಸ್ತ್ರೀ ಶಕ್ತೀಕರಣ ಜೊತೆಯಲ್ಲಿ ಮಹಿಳಾ ಸಬಲೀಕರಣದ ಲಕ್ಷ್ಯವನ್ನು ಹೊಂದಿದೆ. ಭಾರತೀಯ ಮಹಿಳೆಯು ದೇಶದ ಎಲ್ಲ ಪ್ರಧಾನ ವಲಯದಲ್ಲೂ ತನ್ನ ಹೆಜ್ಜೆಯನ್ನಿರಿಸಿದ್ದಾಳೆ. ಮಾತ್ರವಲ್ಲ, ಸಾಧನೆಯ ಹೆಜ್ಜೆಯ ಗುರುತನ್ನು ಮೂಡಿಸಿದ್ದಾಳೆ. ಭಾರತೀಯ ವನಿತೆಯರು ಭಾರತೀಯ ರಕ್ಷಣಾ ಪಡೆಯಲ್ಲೂ ಸೇರ್ಪಡೆಗೊಂಡಿದ್ದಾರೆ. ಯುದ್ಧ ವಿಮಾನಗಳನ್ನು ಹಾರಿಸುವಷ್ಟು ಸಬಲರಾಗಿದ್ದಾರೆ. ಇಷ್ಟೇ ಯಾಕೆ, ಒಂಟೆ ರೆಜಿಮೆಂಟಲ್ ಮೂಲಕ ರಾಜಸ್ಥಾನದ ಮರುಭೂಮಿಯ ಬಿರುಬಿಸಿಲಿನಲ್ಲೂ ಗಡಿ ರಕ್ಷಣೆಯ ಕಾಯಕದಲ್ಲಿ ನಿರತಳಾಗಿದ್ದಾಳೆ. ಭಾರತೀಯ ಮಹಿಳಾ ಕ್ರೀಡಾಪಟುಗಳು ವಿಶ್ವಸ್ತರದ ಕ್ರೀಡಾಕೂಟದಲ್ಲೂ ದೇಶದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ಪಿವಿ ಸಿಂಧು, ಸೈನಾ ನೆಹ್ವಾಲ್ ಒಲಿಂಪಿಕ್ಸ್ನಲ್ಲಿ ಪದಕವನ್ನು ಜಯಿಸಿ ದೇಶದ ಕೀರ್ತಿ ಪತಾಕೆಯನ್ನು ಹೆಚ್ಚಿಸಿದ್ದಾರೆ. ದೀಪಾ ಕಮರ್ಕರ್, ಮೇರಿ ಕೋಮ್, ಲವ್ಲಿನಾ ಬೊರ್ಗೇನ್, ಕುಸ್ತಿಪಟುಗಳಾದ ವಿನೇಶ್ ಪೊಗಟ್, ಸಾಕ್ಷಿ ಮಲ್ಲಿಕ್ ದೇಶದ ಯುವ ಕ್ರೀಡಾ ಪ್ರತಿಭೆಗಳಾಗಿ ಮಾದರಿಯಾಗಿದ್ದಾರೆ. ಭಾರತದ ರಫ್ತು ಉತ್ಪಾದನಾ ಕ್ಷೇತ್ರದಲ್ಲೂ ಮಹಿಳೆಯರ ಪಾಲು ದೊಡ್ಡದು. ದೇಶದಲ್ಲಿ ಉತ್ಪಾದನೆಯಾಗುವ ಕರಕುಶಲ ವಸ್ತುಗಳ ನಿರ್ಮಾಣದ ವಲಯದಲ್ಲಿ 60%ಗೂ ಹೆಚ್ಚು ಮಹಿಳೆಯರು ಕುಶಲಕರ್ಮಿಗಳ ಕೊಡುಗೆ ಮಹತ್ತರವಾಗಿದೆ. ನರೇಗಾ ಉದ್ಯೋಗ ಖಾತರಿ ಯೋಜನೆಯು ಗ್ರಾಮೀಣ ಮಹಿಳೆಯರನ್ನು ಸ್ವಾವಲಂಬಿ ಜೀವನಕ್ಕೆ ಕರೆದುಕೊಂಡು ಬಂದಿದೆ. ಮಹಿಳಾ ನವೋದ್ಯಮಿಗಳಿಗೆ ಆರ್ಥಿಕ ಸ್ತರದಲ್ಲಿ ದೇಶದ ಕೀರ್ತಿಯನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ಉದ್ಯೋಗದಾತೆಯರಾಗಿದ್ದಾರೆ. ಪ್ರತಿ ವರ್ಷ ವಿಶೇಷ ಸಾಧನೆ ಮಾಡಿದಂತಹ ಮಹಿಳೆಯರಿಗೆ ನಾರಿ ಶಕ್ತಿ ಪ್ರಶಸ್ತಿಯನ್ನು ಕೂಡ ಕೇಂದ್ರ ಸರ್ಕಾರ ನೀಡ್ತಾ ಇದೆ. ಪ್ರಧಾನ ಮಂತ್ರಿ ಕೌಶಲ ವಿಕಾಸ ಯೋಜನೆಯ ಮೂಲಕ ಒಟ್ಟು 24.42 ಲಕ್ಷಕ್ಕೂ ಅಧಿಕ ಮಹಿಳೆಯರು ಉದ್ಯೋಗವನ್ನು ಸೃಷ್ಟಿಸಿಕೊಂಡಿದ್ದಾರೆ. 41% ಮಹಿಳೆಯರು ಪಿಎಂ ಸ್ವನಿಧಿ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ವಲಯದಲ್ಲಿ 7.6 ಕೋಟಿ ಉದ್ಯೋಗ ಸೃಷ್ಟಿಸಲಾಗಿದ್ದು ಒಟ್ಟು 1.7 ಕೋಟಿ ಮಹಿಳೆಯರಿದ್ದಾರೆ. 2018ರಲ್ಲಿ ನಾರಿ ಶಕ್ತಿ ಎಂಬ ಪದವು ಆಕ್ಸ್ಫರ್ಡ್ ಪದಕೋಶದ ಒಂದು ಭಾಗವಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಭಾರತದಲ್ಲಿ ಹುಟ್ಟಿದಂತಹ ಮಹಿಳೆಯರು ಎಷ್ಟು ಪುಣ್ಯವಂತರು. ಮೋದಿ ಸರ್ಕಾರ ಅದೆಷ್ಟೋ ಯೋಜನೆಯನ್ನು ಮಹಿಳೆಯರಿಗಾಗಿ ತಂದಿದೆ. ಇನ್ನಷ್ಟು ನಾರಿ ಶಕ್ತಿಯ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ತರಲಿದ್ದೇವೆ. ಎಲ್ಲರಿಗೂ ಧನ್ಯವಾದ.